ಇವತ್ತು ಏನು ಜೆಡಿಎಸ್ಗೆ 20 ಸೀಟ್ ಬರುತ್ತೆ 25 ಸೀಟ್ ಬರುತ್ತೆ ಜಾತಿ ಕೋಟ ಹಾಕ್ತೀರಿ ಪಾಪ ಹೇಳಿದ್ದಾರೆ ಆಸ್ತಕ್ಕೆ ಬಂದು ಕಾಂಗ್ರೆಸ್ನ ಅಧ್ಯಕ್ಷರು ಅವರ ತಮ್ಮ ಹೇಳಿಕೆ ಕೊಟ್ಟಿರೋದು ನೋಡಿದೆ ದೇವೇಗೌಡರನ್ನ ಹಾಸನ ಜಿಲ್ಲೆಯಲ್ಲಿ ಸೋಲಿಸ್ಬಿಟ್ಟಿದ್ರಿ ನೀವು ನಾವು ರಾಮನಗರ ಕರ್ಕೊಂಡು ಹೋಗಿ ಎರಡು ಬಾರಿ ಗೆಲ್ಲಿಸ್ಬಿಟ್ಟಿದ್ದೀವಿ ದೇವೇಗೌಡರಿಗೆ ಗೌರವ ಕೊಟ್ಟಿದ್ದೀವಿ ಇದು ಹೇಳಿಕೆ ಕೊಟ್ಟರಲ್ವಾ ಇಲ್ಲಿ ಎಲ್ಲ ಭಾಷಣದಲ್ಲಿ ಏನು ದೇವೇಗೌಡರು ಅಯ್ಯೋ ನನ್ನ ಪ್ರಧಾನಮಂತ್ರಿ ಮಾಡ್ರಪ್ಪ ಪ್ರಧಾನಮಂತ್ರಿ ಮಾಡ್ರಪ್ಪ ಅಂತ ಅರ್ಜಿ ಇಟ್ಕೊಂಡು ಹೋಗಿದ್ರಾ ಅವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಸೂಚನೆ ಸೂಚಿಸಿದಂತವರು ಕಮ್ಯುನಿಸ್ಟ್ ಪಾರ್ಟಿ ಅವರು ಕಾಂಗ್ರೆಸ್ ಪಕ್ಷ ಅಲ್ಲ ಅವತ್ತು ಕಾಂಗ್ರೆಸ್ನ ರಾಜ್ಯದ ದೇಶದ ಜನತೆ ತಿರಸ್ಕಾರ ಮಾಡಿದ್ರು ಅಧಿಕಾರದಿಂದ ಹೊರಗಿಟ್ರು ಅವತ್ತು ಸುಮಾರು 20 22 ಪಾರ್ಟಿಗಳು ಸುಮಾರು 180 193 ಸೀಟ ಗೆದ್ದಿದ್ರು ಆ 193 ಸಂಸದ ಸದಸ್ಯರು ಹಲವಾರು ಪಕ್ಷಗಳು ಸೇರಿ ಜ್ಯೋತಿ ಬಸವರನ್ನ ಮಾಡಬೇಕು ಅಂತ ಹೊರಟ್ರು ಅವರು ನಿರಾಕರಣೆ ಮಾಡಿದ್ರಿಂದ ವಿಪಿ ಸಿಂಗ್ ಮಾಡಬೇಕು ಅಂತ ಹೊರಟ್ರು ಅವರು ಒಪ್ಪಿಗೆ ಕೊಡದೇ ಇದ್ದಾಗ ಬಲವಂತವಾಗಿ ದೇವೇಗೌಡರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ದೇವೇಗೌಡರ ತಲೆಗೆ ಕಟ್ಟತವರು ಕಾಂಗ್ರೆಸ್ನವರಲ್ಲ ಸುಮಾರು 20 22 ಪಕ್ಷಗಳು ಈ ದೇಶದಲ್ಲಿ ಏನಿದ್ದಾವೆ ಅವರು ಕಟ್ಟಂತದ್ದು ಕಾಂಗ್ರೆಸ್ ಅಲ್ಲ ದೇವೇಗೌಡರನ್ನ ಏನು ತಪ್ಪು ಮಾಡದೆ ಈ ದೇಶದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡುತ್ತಾ ಇದ್ದಂತ ಒಬ್ಬ ಕನ್ನಡಿಗನ ಅಧಿಕಾರದಿಂದ ಪದಚ್ಯುತಗೊಳಿಸಿದಂತದ್ದು ಈ ಕಾಂಗ್ರೆಸ್ ಪಕ್ಷ ಓಪನ್ ಡಿಬೇಟಿಗೆ ತಯಾರಾಗಿದ್ದಾನೆ ತಯಾರಾಗಿದ್ದಾರೆ ಕಾಂಗ್ರೆಸ್ ನಾಯಕರು 2018 ನಾನೇನು ಅರ್ಜಿ ಇಟ್ಕೊಂಡು ಹೋಗಿರಲಿಲ್ಲ ಅರ್ಜಿ ಇಟ್ಕೊಂಡ್ಬಂದವರು ನೀವು ನಮ್ಮ ಹತ್ರ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ರು ಅಯ್ಯೋ ಬೇಡ ಬೇಡ ನಮಗೆ ಈಗ ನಮ್ಮನ್ನು ಕುತ್ತಿಗೆ ಕುಯ್ಯಬೇಕಾಗಿತ್ತಲ್ಲ ಅದಕ್ಕೆ ಹೊರಗಡೆ ನೀವೇ ಮುಖ್ಯಮಂತ್ರಿ ಆಗಿ ಅಂದ್ರೆ ನಮ್ಮನ್ನ ಥರ್ಡ್ ಗ್ರೇಡ್ ಸಿಟಿಜನ್ ತರ ಇಟ್ಟಿದ್ರಿ ಸರ್ಕಾರ ಮಾಡಬೇಕಾದ್ರೆ ಒಂದು ಜಾಯಿಂಟ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಮಾಡಲಿಲ್ಲ ಇವರು ಯೋಗ್ಯತೆಗೆ ಕಾಂಗ್ರೆಸ್ನವರು ಚಪ್ರಾಸಿ ತರ ನಿಲ್ಲಿಸಿದ್ರು ಅವತ್ತಲ್ಲಿ ಯಾವುದೋ ಜಾರ್ಜ್ ಹೋಟ್ಲಲ್ಲಿ ಒಬ್ಬ ಮುಖ್ಯಮಂತ್ರಿನ ಇದೆಲ್ಲ ಸಹಿಸ್ಕೊಂಡಿದ್ದು ನನ್ನ ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಅಧಿಕಾರಿಕಲ್ಲ ತೋರಿಸ್ದೆ ಯಾವ ರೀತಿ ಸಾಲ ಮನ್ನಾ ಮಾಡಬಹುದು ಅಂತ ಇಲ್ಲಿ ದೇವೇಗೌಡರು ಅಲ್ಲಿ ಗೆಲ್ಲಿಸ್ಬಿಟ್ರಂತೆ ಕನಕಪುರದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಲ್ಲಿ ದೇವೇಗೌಡರು ಸೋತಿದ್ದಾಗ ಯಾವ ಬೈ ಎಲೆಕ್ಷನ್ ಆಯಿತು ಅವರನ್ನ ಮತ್ತೆ ರಾಜಕೀಯದಲ್ಲಿ ತಲೆ ಎತ್ತಬಾರದು ಅಂತ ಹೇಳಿ ಇದೇ ಡಿ ಕೆ ಶಿವಕುಮಾರ್ ದೇವೇಗೌಡರ ವಿರುದ್ಧ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲೆಲ್ಲಿಂದ ಜನ ತುಂಬ್ಕೊಂಡ್ಬಂದರು ಕಳ್ಳೋಟು ಹುಡ್ಸೋದೆ ಹಾಕೋದಕ್ಕೆ ದೇವೇಗೌಡರನ್ನ ಸೋಲಿಸ್ಬೇಕು ಅಂತ ಹೇಳಿ ನೀವು ದೇವೇಗೌಡರ ಹಿತೈಷಿಗಳ ನೀವು ಇಲ್ಲಿ ಬಂದು ಹಾಸನ ಜಿಲ್ಲೆ ಜನಗಳ ಮುಂದೆ ಮೊಸಳೆ ಕಣ್ಣೀರು ದೇವೇಗೌಡರು ಗೌರವ ಕೊಟ್ಬಿಟ್ಟಿದ್ದೇವೆ ನಮಗೂ ಒಂದು ಅವಕಾಶ ಕೊಡಿ ನಮಗೂ ಒಂದು ಅವಕಾಶ ಕೊಡಿ ಹಾಸನ ಜಿಲ್ಲೆ ಜನ ಏನು ಕೊಟ್ಟಿದ್ದೀರಪ್ಪ ಹಾಸನ ಜಿಲ್ಲೆಗೆ ಅವಕಾಶ ಕೊಡೋಕ್ಕೆ ಈ ಜಿಲ್ಲೆ ಜನ ಇದು ಈ ಕಾಂಗ್ರೆಸ್ ನಾಯಕರು ಕೇಳಲಿಕ್ಕೆ ಬಯಸ್ತೀನಿ ಯಾರವರು ಯಾರವರು ಬ್ರದರ್ ನಡ್ಡಾ ಅವ್ರು ಯಾರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಅವ್ರಿಗೆ ಕರ್ನಾಟಕ ಗೊತ್ತ ಮ್ಯಾಪು ಒಂದೇ ನಾಡಿನ ಜನತಾದಳದ ಬಗ್ಗೆ ಅವ್ರಿಗೇನಾದ್ರು ಗೊತ್ತಿದೆ ವಿಷಯ ಒಂದೇ ನಾಡಿನ ದಾಣಿ ಮುಖ್ಯಗಳು ಅಂತ ಏನು ಹೇಳ್ತಾರೆ ಇಲ್ಲಿ ಜನ ಮಾತಾಡೋದು ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದೇ ನಾಣ್ಯದ ಮುಖಗಳು ಅಂತಕ್ಕಂಥದ್ದು ಜನ ಮಾತಾಡ್ತಾರೆ ಮೊದಲು ಅದನ್ನು ಸರಿಪಡಿಸ್ಕೊಳ್ರಪ್ಪ ಯಾರ್ಯಾರು ಕಾಂಗ್ರೆಸ್ನ ಹಿರಿಯ ನಾಯಕರು ಬಿಜೆಪಿಲಿ ಇರ್ತಕ್ಕಂಥ ನಾಯಕರು ನಿಮ್ಮ ಸಂಬಂಧಗಳೇನಿದೆಯಲ್ಲ ಆಪರೇಷನ್ ಎಲೆಕ್ಷನ್ಗಳಲ್ಲಿ ಕಮಲದ ಎಲೆಕ್ಷನಲ್ಲಿ ಯಾರ್ಯಾರು ಏನೇನು ಸಂಬಂಧ ಇಟ್ಕೊಂಡಿದ್ರಿ ಏನೇನು ಸುಪಾರಿಗಳು ಕೊಟ್ಕೊಂಡಿದ್ರಿ ನಂತರ ಪಾರ್ಲಿಮೆಂಟ್ ಚುನಾವಣೆ ಆಯ್ತಾರೆ 2018 ಆಗ ಯಾರ್ಯಾರಿಗೆ ಸುಪಾರಿ ಕೊಟ್ಕೊಂಡಿದ್ರಿ ಅದನ್ನು ಸ್ವಲ್ಪ ಸ್ಮರಿಸ್ಕೊಳಪ್ಪ ಜೆ ಡಿ ಎಸ್ ಪಕ್ಷದ ನಾಣ್ಯ ಆಮೇಲೆ ಹೇಳಿವರಂತೆ